ಬೆಳಗಾವಿ ಜಿಲ್ಲೆಯ ರಾಮದುರ್ಗದ ಮಿನಿ ವಿಧಾನಸೌಧದಲ್ಲಿ ಅಕ್ರಮ ಸಕ್ರಮ ಕಮಿಟಿಯ ಎರಡನೇ ಸಭೆಯನ್ನ ಶಾಸಕರ ಅಧ್ಯಕ್ಷತೆಯಲ್ಲಿ ಕರೆಯಲಾಗಿತ್ತು. ಅಕ್ರಮ ಸಕ್ರಮಕ್ಕೆ ಪ್ರತಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಐವರು ಸದಸ್ಯರನ್ನು ಒಳಗೊಂಡ ಸಮಿತಿ ರಚನೆ ಮಾಡಲಾಗುತ್ತದೆ. ಶಾಸಕರು ಇದರ ಭಾಗವಾಗಿದ್ದು ತಹಶೀಲ್ದಾರ್ ಕಾರ್ಯದರ್ಶಿಯಾಗಿರುತ್ತಾರೆ. ಸರ್ಕಾರಿ ಜಮೀನುಗಳಲ್ಲಿ ಸುಮಾರು ವರ್ಷಗಳಿಂದ ಸಾಗುವಳಿ ಮಾಡುತ್ತಿದ್ದ ರೈತರು ಅರ್ಜಿಯನ್ನು ನಾಡ ಕಚೇರಿಯಲ್ಲಿ ಹಾಕಿರುತ್ತಾರೆ. ಅದನ್ನು ಸಕ್ರಮಗೊಳಿಸಲು ಸಭೆಯನ್ನು ಮುದುಕವಿ ಮತ್ತು ಚಂದರ್ಗಿ ಹೋಬಳಿಯ ಎರಡು ತಿಂಗಳ ಹಿಂದೆ ಸಭೆಯನ್ನು ಕರೆಯಲಾಗಿತ್ತು. ನಿನ್ನೆ ಕಟಕೋಳ್ ಹೋಬಳಿ ಶಾಸಕರ ಅಧ್ಯಕ್ಷತೆಯಲ್ಲಿ ಸಭೆಯನ್ನು ಕರೆಯಲಾಗಿತ್ತು ಎಂದು ಸತ್ಯಂ ವಾಹಿನಿಗೆ ತಹಶೀಲ್ದಾರ್ ಮಲ್ಲಿಕಾರ್ಜುನ್ ಹೆಗ್ಗಣ್ಣವರ್ ಮಾಹಿತಿ ನೀಡಿದರು. ಸರ್, ಇವತ್ತು ಅಕ್ರಮ ಸಕ್ರಮ ಮೀಟಿಂಗ್ ಅಂತ ಹೇಳ್ತಾರೆ, ಇದು ಎಷ್ಟನೇ ಮೀಟಿಂಗ್ ಸರ್? ಇವತ್ತು ನಮ್ಮ ರಾಮದುರ್ಗ ತಾಲೂಕಿನ ಅಕ್ರಮ ಸಕ್ರಮ ಕಮಿಟಿಯ ಒಂದು ಎರಡನೇ ಸಭೆಯನ್ನು ಇವತ್ತು ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಕರೆಯಲಾಗಿತ್ತು. ಈ ಒಂದು ಸಭೆಗೆ ಸನ್ಮಾನ್ಯ ಶಾಸಕರು ಅಧ್ಯಕ್ಷರಿರ್ತಾರೆ, ಸರ್ಕಾರದಿಂದ ನಾಮನಿರ್ದೇಶನಗೊಂಡ ಮೂರು ಜನ ಸದಸ್ಯರಿರ್ತಾರೆ, ಮತ್ತು ನಾವು ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿರ್ತೀವಿ. ಸೊ ಸರ್ಕಾರಿ ಜಮೀನುಗಳಲ್ಲಿ ಏನು ರೈತರು ಸುಮಾರು ವರ್ಷಗಳಿಂದ ಸಾಗುವಳಿ ಮಾಡ್ತಿರ್ತಾರಲ್ಲ, ಸರ್ಕಾರಿ ಪಡ ಸರ್ಕಾರಿ ಜಮೀನುಗಳಲ್ಲಿ ಸಾಗುವಳಿ ಮಾಡೋ ರೈತರು ಅರ್ಜಿ ಹಾಕಿರ್ತಾರೋ ನಮ್ಮ ನಾಡ ಕಚೇರಿಗಳಲ್ಲಿ, ನಾವು ಈ ಜಮೀನನ್ನ ಸಾಗುವಳಿ ಮಾಡ್ತಾಯಿದ್ವಿ, ನಮಗೆ ಸಕ್ರಮ ಮಾಡಿಕೊಡಿ ಅಂತೇಳಿ. ಸೊ ಅದು ಎರಡನೇ ಮೀಟಿಂಗ್ ಇದು ನಮ್ಮ ತಾಲೂಕದು. ಒಟ್ಟು ನಾಲ್ಕು ಹೋಬಳಿ ಇದ್ದು ನಮ್ಮ ತಾಲೂಕದು, ಎರಡು ಹೋಬಳಿದು ಮುದುಕವಿ ಮತ್ತು ಚಂದ್ರಿಗೆ ಹೋಬಳಿದು ನಾವು ಹಿಂದೆ ಎರಡು ತಿಂಗಳಿಂದ ಸಭೆ ಕರೆದಿದ್ದೆವು. ಇವತ್ತು ನಾವು ಕಟ್ಕೊಳ್ಳೋ ಹೋಬಳಿಯ ಸಭೆಯನ್ನು ಇವತ್ತು ಸನ್ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಇವತ್ತು ಮಾಡಿದ್ವಿ. ಈಗ ಸಾಗುವಳಿ ಮಾಡುವಂಥವ್ರೆ ನಿಮ್ಮ ಪ್ರಕಾರ ಈ ತಾಲೂಕಿನಾಗ ಹಿಂದೆ ಏನಾದರೂ ಆಗ್ಯಾವೇನ್ರಿ? ಇಲ್ಲ, ನಾ ಹಿಂದಿಂದ ಇನ್ನೂ ನೋಡಿಲ್ಲ ರೀ ಅದನ್ನ. ಈಗ ದಾಖಲಾತಿಗಳನ್ನು ನಾವು ಪರಿಶೀಲನೆ ಮಾಡಾಕತ್ತೀವಿ. ಎಲ್ಲ ರೈತರು ನಾವು ನೋಟಿಸ್ ಕಳಿಸಿದ್ದೀವಿ, ಇವತ್ತು ಸಭೆ ಮಾಡಿವಿ. ಸುಮಾರು 135 ರೈತರು ಇವತ್ತು ಸಭೆಗೆ ಹಾಜರಾಗಿದ್ದರು. ಸೊ ಅವ್ರದ್ದೆಲ್ಲ ದಾಖಲಾತಿಗಳನ್ನ ಚೆಕ್ ಮಾಡ್ತೀವಿ. ನಿಜವಾಗಿ ಅವ್ರು ಸಾಗುವಳಿ ಮಾಡಾಕತ್ತಾರಲ್ಲೋ, ಫೀಲ್ಡಿಗೆ ಹೋಗಿ ನಮ್ಮ ವಿಲೇಜ್ ಅಕೌಂಟೆಂಟು ಮತ್ತು ನಮ್ಮ ರೆವಿನ್ಯೂ ಇನ್ಸ್ಪೆಕ್ಟ್ರು ಹೋಗಿ ಫೀಲ್ಡಿಗೆ ಹೋಗಿ ಅವ್ರ ಡಾಕ್ಯುಮೆಂಟ್ ಚೆಕ್ ಮಾಡ್ಕೊಂಡು ನಮ್ಮ ಸಭೆ ಗಮನಕ್ಕೆ ತರ್ತಾರೆ. ಮುಂದಿನ ಸಭೆಯಲ್ಲಿ ಅದ್ರ ಬಗ್ಗೆ ಕ್ರಮ ತೆಗೆದುಕೊಳ್ತೀವಿ. ನಿಮ್ಮ ಇದ್ರ ಪ್ರಕಾರ ಸಕ್ಸಸರ್ ಆಗ್ತವ್ರಿ? ಮಾಡಿದ್ದಾರೆ ರೀ, ಸುಮಾರು ಬೇರೆ ಕಡೆ ಎಲ್ಲ ಮಾಡಿದ್ದಾರೆ ರೀ, ಮಾಡ್ತಾರೆ. ಅವ್ರು ನಿಜವಾದ ಆರೋ ಫಲಾನುಭವಿ ಇದ್ರೆ ಮಾಡ್ತಾರೆ, ಇಲ್ಲಾಂದ್ರೆ ರಿಜೆಕ್ಟ್ ಆಗ್ತದೆ ರೀ. ಥ್ಯಾಂಕ್ ಯು ಸರ್. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.